ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿ ಭೂಬಾಲನ್ ಅವರು ಅಧಿಕಾರ ಸ್ವೀಕರಿಸಿದರು. ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿ ಪಿ ಭೂಬಾಲನ್ ಅವರು ಅಧಿಕಾರ ಸ್ವೀಕರಿಸಿದರು. ಬೆಳಗಾವಿನ ಘಟಪ್ರಭಾ ಮತ್ತು ಮಲಪ್ರಭಾ ಪ್ರಾಜೆಕ್ಟ್ನ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ವರ್ಗಾವಣೆಯಾಗಿದ್ದ ಭೂಬಾಲನ್ ಅವರು ಸರ್ಕಾರದ ಆದೇಶದ ಮೇರೆಗೆ ಮತ್ತೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿ ಮಂಗಳವಾರ ವರ್ಗಾವಣೆಯಾಗಿದ್ದು ಬುಧವಾರ ಬೆಳಗ್ಗೆ ಆಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದರು. ಈ ಹಿಂದೆ ಭೂಬಾಲನ್ ಅವರು ವರ್ಗಾವಣೆಯಾಗುತ್ತಿದ್ದಂತೆಯೇ ಸಾರ್ವಜನಿಕರು, ಸಚಿವರು, ಶಾಸಕರು, ಸಂಸದರ ಮೇಲೆ ತೀವ್ರ ಒತ್ತಡ ಹೇರಿ ಭೂಬಾಲನ್ ಅವರ ವರ್ಗಾವಣೆಯನ್ನ ರದ್ದುಗೊಳಿಸಬೇಕೆಂದು ಪ್ರತಿಭಟನೆಗಳನ್ನ ನಡೆಸಿದ್ದಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲೂ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಭೂಬಾಲನ್ ಅವರು ಆಯುಕ್ತರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆಯೇ ಮೇಯರ್ ಲಲಿತಾ ರವೀಶ್ ಜಾಂಗೀರ್ ನೇತೃತ್ವದಲ್ಲಿ ಹಲವಾರು ಪಾಲಿಕೆ ಸದಸ್ಯರು, ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಹೂಗುಚ್ಛ ನೀಡಿ ಆಯುಕ್ತರಿಗೆ ಶುಭ ಕೋರಿದರು. ವಿಧಾನಸಭೆ ಉಪಚುನಾವಣೆ ಕಾರ್ಯ ನಿಮಿತ್ತ ಸರ್ಕಾರ ನನ್ನನ್ನು ವರ್ಗಾವಣೆ ಮಾಡಿದ್ದು ಚುನಾವಣೆ ಕಾರ್ಯ ಮುಗಿದಿದ್ದರಿಂದ ಮತ್ತೆ ಸರ್ಕಾರವು ತುಮಕೂರಿಗೆ ವರ್ಗಾವಣೆ ಮಾಡಿದೆ ಎಂದು ಆಯುಕ್ತ ಭೂಬಾಲನ್ ಹೇಳಿದರು. ಈ ಬಗ್ಗೆ ಜನರು ತೋರಿಸುತ್ತಿರುವ ಪ್ರೀತಿ ಅಭಿಮಾನಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಹೇಳಿದ ಭೂಬಾಲನ್ ಅವರು ತುಮಕೂರಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಮತ್ತೆ ತುಮಕೂರಿಗೆ ನನ್ನನ್ನ ವರ್ಗಾವಣೆ ಮಾಡಿಸಲು ಜನಪ್ರತಿನಿಧಿಗಳು, ಸಾರ್ವಜನಿಕರು ವಿಶೇಷ ಆಸಕ್ತಿ ವಹಿಸಿದ್ದಕ್ಕಾಗಿ ನಾನು ಅವರಿಗೆಲ್ಲ ಆಭಾರಿ ಎಂದು ಹೇಳಿದರು. ಜನರಲ್ಲಿ ಎಲೆಕ್ಷನ್ ಆದ ನಂತರ ಸರ್ಕಾರ ವಾಪಸ್ ಕಳಿಸಬೇಕಾಗುತ್ತೆ. ಅದು ಎಲೆಕ್ಷನ್ ಪರ್ಪಸ್ಗೆ ನನ್ನನ್ನು ವರ್ಗಾವಣೆ ಮಾಡಿದ್ದಾರೆ. ಸೊ ವಾಪಸ್ ಅವರೇ ಸರ್ಕಾರಿ ಕಳಿಸಬೇಕನ್ನು ಹೈಕೋರ್ಟ್ ಆರ್ಡರ್ ಕೂಡ ಇದೆ. ಸೊ ಈ ಮಧ್ಯದಲ್ಲಿ ಸ್ವಲ್ಪ ವಿಳಂಬ ಆಗಿರೋದ್ರಿಂದ ಕೆಲವೊಬ್ಬರು ಸರ್ಕಾರಿಗೆ ಮನವಿ ಮಾಡಿಕೊಂಡಿದ್ದಿರೋ ನನಗೆ ಗೊತ್ತಾಯಿತು ಇವತ್ತು ಬಂದ ಮೇಲೆ. ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಹೋರಾಟಗಳು, ಯಾಕಂದರೆ ನಾನು ಅಲ್ಲಿ ಇಲ್ಲಿ ಊರಲ್ಲಿ ಇಲ್ಲ ಅಲ್ಲ. ಸೊ ಏನೇನು ಇಲ್ಲಿ ಆಯಿತು ನನಗೆ ಗೊತ್ತಿಲ್ಲ. ಸೊ ಇದು ಸರ್ಕಾರವೇ ಮಾಡಿರುವ ಒಂದು ವರ್ಗಾವಣೆ. ಸದ್ಯಕ್ಕೆ ಒಂದೇ ಕೊಟ್ಟಿದ್ದಾರೆ. ಸ್ಟಿಲ್ ನಾನು ಅಲ್ಲಿ ಯಾರಿದ್ದಾರೋ ಅಲ್ಲಿ ಅಧಿಕಾರಿಗಳ ಹತ್ರ ಮಾತಾಡಿ ಏನೇನು ಸಮಸ್ಯೆ ಇದೋ ಅದಕ್ಕೆ ಹೀಗೆ ನಾವು ರೆಕ್ಟಿಫೈ ಮಾಡೋದನ್ನ ಮುಂದಿನ ದಿವಸಗಳಲ್ಲಿ ಕ್ರಮ ಕೈಗೊಳ್ಳುತ್ತೇವೆ. 15 ಮತಕ್ಷೇತ್ರಗಳಲ್ಲಿ ಉಪಚುನಾವಣೆ ಆಗ ನೋಟಿಫಿಕೇಶನ್ ಮಾನ್ಯ ಚುನಾವಣಾ ಆಯೋಗವನ್ನು ಹೊರಡಿಸಿದರು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಮತಕ್ಷೇತ್ರ ಗೋಕಾಕ್. ಅಲ್ಲಿ ಉಪಚುನಾವಣೆಗೆ ಚುನಾವಣಾಧಿಕಾರಿ ಬೇಕನ್ನು ನನ್ನನ್ನು ಗುರುತಿಸಿ ಅವರು ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಮಾನ್ಯ ಚುನಾವಣಾ ಆಯೋಗ. ಈಗ ಎಲೆಕ್ಷನ್ ಆಗಿದೆ, ಎಲೆಕ್ಷನ್ ಆಗಿದ ನಂತರ ವಾಪಸ್ ನನಗೆ ಇಲ್ಲಿ ಪೋಸ್ಟಿಂಗ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಸರ್ಕಾರಕ್ಕೆ ಮತ್ತು ಅದಕ್ಕೆ ಪ್ರಯತ್ನ ಮಾಡಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಿಗೆ ನಾನು ಧನ್ಯವಾದಗಳನ್ನು ಕೋರ್ತೀನಿ. ಸೊ ಜನಗಳು ಒಂದು ಒಳ್ಳೆಯ ಪ್ರೀತಿ ಮತ್ತು ವಿಶ್ವಾಸ ಇಟ್ಟುಕೊಂಡಿದ್ದಾರೆ. ಅದಕ್ಕೆ ನಾನು ತುಮಕೂರು ಸಮಸ್ತ ನಾಗರಿಕರಿಗೆ ಧನ್ಯವಾದಗಳನ್ನು ಮತ್ತು ನನ್ನ ಲೈಕ್ ಜವಾಬ್ದಾರಿ ಬಗ್ಗೆ ಒಂದು ಐಡಿಯಾ ನನಗೆ ಲೈಕ್ ಇನ್ನೂ ನನಗೆ ಜಾಸ್ತಿ ಜವಾಬ್ದಾರಿ ಇದೆ ಅವರು ಹೇಳಿರ್ತಾರೆ. ಸೊ ಅದು ಕೂಡ ನಾನು ನೆನಪಲ್ಲಿ ಇಟ್ಟುಕೊಂಡು ಮುಂದಿನ ದಿವಸಗಳಲ್ಲಿ ತುಮಕೂರು ಅಭಿವೃದ್ಧಿಗೆ ನನ್ನಲ್ಲಿ ನನ್ನಿಂದ ಎಷ್ಟು ಆಗಬಹುದು ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ನಾನು ಹೇಳಿಕೊಳ್ತೇನೆ. ಅಭಿವೃದ್ಧಿಗಾಗಿ ದಕ್ಷ ಅಧಿಕಾರಿ ಭೂಬಾಲನ್ ಅವರು ಮತ್ತೆ ತುಮಕೂರಿಗೆ ಪಾಲಿಕೆ ಆಯುಕ್ತರಾಗಿ ಬಂದಿದ್ದಕ್ಕೆ ನನಗೆ ಬಹಳ ಸಂತಸವಾಗಿದೆ ಎಂದು ಆಟೋ ಪ್ರತಾಪ್ ಹೇಳಿದರು. ತುಮಕೂರು ಮಹಾನಗರ ಪಾಲಿಕೆಗೆ ಹಲವಾರು ಜನ ಆಯುಕ್ತರು ಬಂದು ಹೋಗಿದ್ದಾರೆ. ಹಾಗೆ ನಮ್ಮ ಪುರಸಭೆ ಇದ್ದಾಗ, ನಗರಸಭೆ ಇದ್ದಾಗ ಜಿಲ್ಲಾಧಿಕಾರಿಗಳು ಎಲ್ಲ ಬಂದಿದ್ದಾರೆ, ಹಲವಾರು ಜನ ಬಂದಿದ್ದಾರೆ. ಆದರೆ ಜನಗಳ ಮನಸ್ಸಿನಲ್ಲಿ ಉಳ್ಕೊಂಡಿದ್ದು ಕೆಲವೇ ಕೆಲವು ಜನಗಳು. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲೋದು ನಮ್ಮ ಏನು ಇವತ್ತು ಬಂದಿದ್ದಾರೆ ಭೂಬಾಲನ್ ಸಾಹೇಬರು. ಅವರು ಪುನರ್ ಮತ್ತೆ ನೇಮಕಗೊಂಡಿದ್ದು ತುಮಕೂರು ಜಿಲ್ಲೆಯ ಸಮಸ್ತ ಜನರಿಗೆ ತುಂಬ ಖುಷಿಯಾಗಿದೆ. ಅವ್ರ ಮೇಲೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಂಗಾಗಿ ಸರ್ಕಾರಕ್ಕೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇಲ್ಲಿ ತುಂಬ ತುಮಕೂರು ಅಭಿವೃದ್ಧಿ ಆಗಬೇಕಾಗಿದೆ. ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ತುಂಬ ಅತಿ ವೇಗದಲ್ಲಿ ನಡೀಬೇಕಾಗಿದೆ, ಪ್ರಾಮಾಣಿಕವಾದ ಕೆಲಸ ಆಗಬೇಕಾಗಿದೆ. ಹಾಗೆಯೇ ದಕ್ಷ ಅಧಿಕಾರಿ ಇಂಥರಿದ್ರೆ ಆ ಕೆಲಸ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈ ಜಿಲ್ಲೆ ಜನರಿಗಿದೆ. ಅವ್ರು ಬಂದಿದ್ದು ತುಂಬಾ ಸಂತೋಷ ಆಗಿದೆ ನಮಗೆ. ಸಾರ್ವಜನಿಕರ ಒತ್ತಾಸೆ ಮೇರೆಗೆ ಮತ್ತೆ ಆಯುಕ್ತರಾಗಿ ಭೂಬಾಲನ್ ರವರು ಆಗಮಿಸಿದ್ದಕ್ಕೆ ಹೋರಾಟಕ್ಕೆ ಸಿಕ್ಕ ಜಯ ಎಂದು ಕೆಪಿಸಿಸಿಯ ಮುಖಂಡ ಡಾಕ್ಟರ್ ಇಂತಿಯಾಜ್ ಅಹಮದ್ ರವರು ಬಣ್ಣಿಸಿದರು. ಟಿ ಭೂಪಾಲನ್ ಐಎಎಸ್ ಅವರು ಮರು ನೇಮಕವಾಗಿ ಬಂದಿರೋದು ಅತ್ಯಂತ ಸಂತೋಷವನ್ನು ಕೊಡ್ತಾ ಇದೆ. ಟಿ ಭೂಪಾಲನ್ ಐಎಎಸ್ ಅವರು ತುಮಕೂರು ಮಹಾನಗರ ಪಾಲಿಕೆ ಬಂದಿರೋದು ಬಹಳ ಅತ್ಯಂತ
ಜನ ಮೆಚ್ಚುವ ಕಾರ್ಯವಾಗಿದೆ. ಹಲವು ಹೋರಾಟಗಳು ಮಾಡಿ ಹಲವು ರೀತಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸ್ಥಳೀಯ ಶಾಸಕರಿಗೆ, ಸಂಸದರಿಗೆ ಮತ್ತು ಶಾಲಿನಿ ರಜನೀಶ್ರವರು ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ದಿ ನೀಡ್ ಆಫ್ ದಿ ಅವರ್ ಏನಾಗಿದೆ ಅಂತ ಹೇಳಿದ್ರೆ, ತುಮಕೂರು ಮಹಾನಗರ ಪಾಲಿಕೆಗೆ ಟಿ ಭೂಪಾಲನ್ ಅಂತವರು ಒಬ್ಬರು ಐ ಎ ಎಸ್ ಆಫೀಸರ್ ಬರಬೇಕು, ಅಭಿವೃದ್ಧಿ ಕಾರ್ಯಗಳಾಗಬೇಕು, ಆಡಳಿತದಲ್ಲಿ ಹಿಡಿದಿರುವಂಥ ಜಿಡ್ಡನ್ನು ಕಳಿಬೇಕು, ಅದು ತೆಗಿಬೇಕು ಅಂತ ಹೇಳಿದ್ರೆ ಇಲ್ಲಿ ಅಭಿವೃದ್ಧಿ ಕೆಲಸಗಳು, ಸ್ಮಾರ್ಟ್ ಸಿಟಿ ಕೆಲಸಗಳು ಆಗೋಕೆ ಈಗ ಜನರ ನಾಗರಿಕರ ವತಿಯಿಂದ ಮತ್ತು ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಜನಾಂಗದವರ ವತಿಯಿಂದನೂ ಎಲ್ಲ ಪಕ್ಷಾತೀತವಾಗಿ. ಭೂಪಾಲನ್ ಅವರು ಆಯುಕ್ತರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆಯೇ ಸಾರ್ವಜನಿಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಅನುಷ್ಠಾನ ವಿಳಂಬಣ ಧೋರಣೆ ಖಂಡಿಸಿ ಇದೇ ತಿಂಗಳು 20ರಂದು ಸಿಎಂ ಮನೆಗೆ ಮುತ್ತಿಗೆ ಹಾಕುವುದಾಗಿ ರಾಜ್ಯ ಮಾದಿಗ ದಂಡೋರ ಅಧ್ಯಕ್ಷ ನರಸಪ್ಪ ಪ್ರಕಟಿಸಿದ್ದಾರೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಅನುಷ್ಠಾನದ ವಿಳಂಬ ಧೋರಣೆಯನ್ನು ಖಂಡಿಸಿ ಇದೇ ತಿಂಗಳ 20ರಂದು ಮಾದಿಗ ದಂಡೋರ ವತಿಯಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವುದಾಗಿ ದಂಡೋರ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದಾಶಿವ ಆಯೋಗದ ವರದಿಯನ್ನ ಅನುಷ್ಠಾನಗೊಳಿಸುವಲ್ಲಿ ಅಧಿಕಾರ ನಡೆಸಿದ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಟೀಕಿಸಿದರು. ಸರ್ಕಾರವು ಮಲತಾಯಿ ಧೋರಣೆಯನ್ನ ಅನುಸರಿಸಿಕೊಂಡು ಬರುತ್ತಿದೆ ಎಂದು ರಾಜ್ಯಾಧ್ಯಕ್ಷ ಲೇಖನಿ ಮಾಡಿದರು. ಸಿದ್ದರಾಮಯ್ಯನವರು ಮಾದಿಗ ಸಮಾಜಕ್ಕೆ ನ್ಯಾಯ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಹೇಳಿದರು. ಇದೇ ತಿಂಗಳ 20ರಂದು ಡಾಲರ್ಸ್ ಕಾಲೋನಿಯಲ್ಲಿರುವ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಪೊಲೀಸರ ವಿರೋಧವಾದರೂ ಲೆಕ್ಕಿಸದೆ ಮುತ್ತಿಗೆ ಹಾಕುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾಗಿ ತಿಳಿಸಿದರು. ರಾಜ್ಯದ ಎಲ್ಲೆಡೆಯಿಂದ 15,000ಕ್ಕೂ ಹೆಚ್ಚು ಮಂದಿ ಆಗಮಿಸಲಿದ್ದಾರೆಂದು ಹೇಳಿದರು. 1997ರಿಂದ ಪ್ರಾರಂಭವಾದ ಮಾದಿಗ ದಂಡೋರ ಸಾಮಾಜಿಕ ನ್ಯಾಯಕ್ಕಾಗಿ, ಒಳ ಮೀಸಲಾತಿ ಜಾರಿಗಾಗಿ ಸುಮಾರು 23 ವರ್ಷಗಳಿಂದ ನಿರಂತರವಾಗಿ ಮಾದಿಗ ದಂಡೋರ ಮಾದಿ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಏನು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಗಾಗಿ ಇವತ್ತು ಆಳುವ ಸರ್ಕಾರಗಳಿಗೆ ಹಲವು ಪ್ರತಿಭಟನೆಗಳ ವಿಭಿನ್ನ ಹೋರಾಟದ ಮುಖಾಂತರ ಪ್ರತಿಭಟನೆಗಳು ಮಾಡಿದ್ವಿ. ಆದರೂ ಸರ್ಕಾರಗಳು ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಾ ಸಮಾಜವನ್ನು ಏನು ವೋಟ್ ಬ್ಯಾಂಕ್ ಮಾಡಿಕೊಂಡು ಇವತ್ತು ಸಮಾಜಕ್ಕೆ ಅನ್ಯಾಯ ಮಾಡಿರುವಂಥ BJP JDS ಕಾಂಗ್ರೆಸ್ ಪಕ್ಷಗಳು ಉದ್ದೇಶಪೂರ್ವಕವಾಗಿ ಮಾದಿಗರನ್ನು ಏನು ತುಳಿತಾ ಇದ್ದಾರೆ ಅಂದರೆ ರಾಜಕೀಯದಿಂದ ನಾವು ಇವತ್ತು ವಂಚಿತರಾಗಿದ್ದೀವಿ. ಇದ್ದೇ ಉದ್ಯೋಗ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಸರ್ ಆಗಿರ್ಬೋದು ಮತ್ತು ಸಿದ್ದರಾಮಯ್ಯನವರು ಈ ಮೂರು ಮುಖ್ಯಮಂತ್ರಿಗಳು ಕೂಡ ಇವರೆಲ್ಲರೂ ಕೂಡ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ, ಮೋಸ ಆಗಿದೆ. ಹಾಗಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕಂತೇಳಿ ಈ ಒಳ ಮೀಸಲಾತಿ ಜಾರಿಗಾಗಿ ನಾವು ನಿರಂತರವಾಗಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಸರ್ ಸುಮಾರು ನಾವು ಎಲ್ಲ ಜಿಲ್ಲೆಗಳಿಂದ ನಾವೆಲ್ಲ ಟಾರ್ಗೆಟ್ ಹಾಕ್ಕೊಂಡಿದ್ದೀವಿ. ಸುಮಾರು 10,000ರಿಂದ 15,000 ಜನ ಸೇರ್ಬೋದು. ಯಾಕಂದರೆ ಇದೇ ನಮ್ಮ ತುಮಕೂರು ಜಿಲ್ಲೆಯ ಹತ್ತಿರ ಇರೋದ್ರಿಂದ ಇಲ್ಲಿಂದರೆ 1,000ರಿಂದ 5,000 ಜನ ಹೊರಡಲಿಕ್ಕೆ ಸಿದ್ಧವಾಗಿದ್ದೇವೆ. ಈಗಾಗಲೇ ತಮ್ಮ ತಮ್ಮ ವೆಹಿಕಲ್ಗಳ ಮುಖಾಂತರ ಸ್ವತಃ ಒಂದು ಯಾವುದೋ ಒಂದು ಬಸ್ ಮೂಲಕ ಬರ್ತಾ ಇದ್ದಾರೆ. ಎಂ ಎಸ್ ರಾಮಯ್ಯ ವೃತ್ತದಿಂದ ಪ್ರಾರಂಭ ಆಗುತ್ತೆ. ಡಾಲರ್ಸ್ ಕಾಲೋನಿವರೆಗೆ ನಾವು ಹೊರಡ್ತಾ ಇರ್ತೀವಿ. ನಮ್ಮ ಮೇಲೆ ಏನೇ ಪೊಲೀಸರು ನಮ್ಮನ್ನು ಬಗ್ಗಿ ಬಿಡುವಂಥ ಕೆಲಸ ಮಾಡಿದ್ರೂ ಕೂಡ ನಾವು ಎದುರಕ್ಕೆ ಹೋಗುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ನಾನು ಸರ್ಕಾರಕ್ಕೆ ಸವಾಲು ಹಾಕ್ತಾ ಇದ್ದೀವಿ. ರಾಜ್ಯ ಉಪಾಧ್ಯಕ್ಷ ತೋಂಡಕಿ ರಾಮಂಜಿನಪ್ಪ, ರಾಜ್ಯ ವಕ್ತಾರ ಎಂವಿ ರಾಘವೇಂದ್ರ ಸ್ವಾಮಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಅನುಮತಿ ಪಡೆಯದೆ ಶಾಲೆಗಳನ್ನು ನಡೆಸುತ್ತಿರುವುದಕ್ಕೆ ವ್ಯಾಪಕವಾಗಿ ದೂರುಗಳು ಬಂದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಿಇಒ ಸೇರಿದಂತೆ ಅಧಿಕಾರಿಗಳು ಶಾಲೆ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದರು. ಯಾವುದೇ ಸಮರ್ಪಕ ಅನುಮತಿ ಪಡೆಯದೆ ಖಾಸಗಿ ಶಾಲೆ ಕಳೆದ ಹಲವಾರು ವರ್ಷಗಳಿಂದ ನಡೆಯುತ್ತಿದೆ ಎಂದು ವ್ಯಾಪಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಬಿಇಒ ಸೇರಿದಂತೆ ಶಿಕ್ಷಣಾಧಿಕಾರಿಗಳು ಶಾಲೆ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದರು.
ಕುಣಿಕಲ್ ತಾಲೂಕಿನ ಹುದಿಯೂರು ದುರ್ಗ ಹೋಬಳಿಯ ನಿಸರ್ಗ ವಿದ್ಯಾಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಸದರಿ ಸಂಸ್ಥೆಯು ಖಾಸಗಿಯವರದ್ದಾಗಿದ್ದು ಯಾವುದೇ ಸಮರ್ಪಕ ಅನುಮತಿ ಪಡೆದಿರುವುದಾಗಲಿ ಹಾಗೂ ವಾಹನಗಳಿಗೆ ಯಾವುದೇ ಸಮರ್ಪಕ ದಾಖಲೆ ಇಲ್ಲದೆ ನಡೆಯುತ್ತಿರುವುದರ ಬಗ್ಗೆ ದೂರುಗಳನ್ನು ನೀಡಿದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್ ನೇತೃತ್ವದಲ್ಲಿ ಬಿಇಒ ತಿಮ್ಮರಾಜು, ಇಸ್ಒ ಕರುಣಾಕರ್ ಹಾಗೂ ಸಿಆರ್ಪಿ ಪ್ರಕಾಶ್, ತಾಲೂಕು ಪಂಚಾಯಿತಿ ಸದಸ್ಯ ಕುಮಾರ್ ಅವರು ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ಬಿಇಒ ತಿಮ್ಮರಾಜು ಮಾತನಾಡಿ, 678 ತರಗತಿಗಳು ಮುಚ್ಚುವಂತೆ ಈಗಾಗಲೇ ಸರ್ಕಾರ ಆದೇಶ ನೀಡಿದರೂ ನಿಯಮಬಾಹಿರವಾಗಿ ತರಗತಿಗೆ ದಾಖಲು ಮಾಡಿಕೊಂಡು ನಡೆಸುತ್ತಿದ್ದಾರೆ. ಇದು ಅಕ್ರಮವಾಗಿದೆ. ಪೋಷಕರು ಸಹ ಮಕ್ಕಳನ್ನ ಶಾಲೆಗೆ ಸೇರಿಸುವಾಗ ಶಾಲೆಯಲ್ಲಿ ಅನುಮತಿ ಪತ್ರ ಕೇಳದೆ ಇರುವುದು ಸರಿಯಲ್ಲ. ಅನುಮತಿ ಪಡೆಯದ ಶಾಲೆಗೆ ಒಂದು ವೇಳೆ ಮಕ್ಕಳನ್ನ ದಾಖಲು ಮಾಡಿ ಓದಿಸಿದಲ್ಲಿ ಮುಂದೆ ಅವರು ಸರ್ಕಾರಿ ಕೆಲಸಕ್ಕೆ ಸೇರಿದಾಗ ಪರಿಶೀಲನೆ ಸಮಯದಲ್ಲಿ ಕೆಲಸ ಸಿಗದೆ ವಂಚಿತರಾಗುತ್ತಾರೆ. ಅಲ್ಲದೆ ಅವರ ಭವಿಷ್ಯವೇ ನಾಶವಾಗುತ್ತದೆ. ಈಗಾಗಲೇ ದಾಖಲೆ ಕೇಳಿದು ಕೊಡದೇ ಇದ್ದಲ್ಲಿ ಮುಲಾಜಿಲ್ಲದೆ ಕಠಿಣ ಕ್ರಮ ಜರುಗಿಸಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲು ಮಾಡಿ ಸಂಸ್ಥೆಯ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಲಾಗುತ್ತದೆ ಎಂದರು. ಮಾಹಿತಿ ವೆಹಿಕಲ್ಗಳೆಲ್ಲ ಒಂದಷ್ಟು ಇನ್ಸೂರೆನ್ಸ್ ಮತ್ತೆ ಒಂದಷ್ಟು ಪರ್ಮಿಷನ್ ಲ್ಯಾಪ್ಸ್ ಆಗಿದೆ. ಬಟ್ ಹೆಡ್ ಮಾಸ್ಟರ್ ಈಗ ಬಂದು ಹೇಳ್ತಿದ್ದಾರೆ, ನಾನು ಕೊಡ್ತೀನಿ ಸರ್, ಒಂದು ದಿವಸ ಟೈಮ್ ಕೊಡಿ ಅಂತ ಹೇಳ್ತಿದ್ದಾರೆ. ಇದೇ ನಾನು ಮಾಡಿಸಿದ್ದೀನಿ ಅಂತ ಹೇಳ್ತಾರೆ. ಸೊ ಒಂದು ದಿವಸ ಟೈಮ್ ಕೊಟ್ಟು ಅದನ್ನು ಪರಿಶೀಲನೆ ಮಾಡ್ಬೋದು. ಒಂದು ಎರಡನೇದು, 6-7 ಗಂಟೆಗೆ ನಾವು ಅನುಮತಿಯನ್ನು ರಿಜೆಕ್ಟ್ ಮಾಡಿದ್ವಿ. ಹಲವಾರು ಕಾರಣಗಳನ್ನ ಹಾಕಿ ರಿಜೆಕ್ಟ್ ಮಾಡಿದ್ವಿ. ಆದರೂ ರನ್ ಮಾಡ್ತಿದ್ದಾರೆ. ನಾವು ಹಿಂದೆನೇ ಜೂನ್ ಜುಲೈನಲ್ಲೇ ನಾನು ಪತ್ರ ಹಾಕಿದ್ದೆ ಅವರಿಗೆ, ಯಾವುದೇ ಕಾರಣಕ್ಕೆ ಈ ವರ್ಷ ಅಡ್ಮಿಷನ್ ಮಾಡ್ಕೋಬೇಡಿ, ಕ್ಲೋಸ್ ಮಾಡಿ ಅಂತೇಳಿ. ಅವರು ಎಗೇನ್ ಡಿ ಡಿ ಪಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ನಾವು ಅಂತ ಹೇಳ್ತಿದ್ದಾರೆ. ಆ ಕಾಪೀಸ್ ಕೊಡಲಿ, ಅದರ ಮೇಲೆ ಡಿ ಡಿ ಪಿ ಹಂತದಲ್ಲಿ ಏನಾಗಿದೆ ಅವ್ರು ರಿಜೆಕ್ಟ್ ಮಾಡಿದರೆ ಇಲ್ಲ ಅದನ್ನು ಕೂಡ ಪರಿಗಣಿಸಿಲ್ಲ ಅಂದ್ರೆ ಕ್ಲೋಸ್ ಮಾಡಿಸ್ತೀವಿ, ಏನು ಮಾಡೋಕ್ಕಾಗಲ್ಲ. ಅದು ಅನುಮತಿ ಮಕ್ಕಳಲ್ಲಿ ತರಗತಿಗಳು ನಡೆಸಿದ್ರೆ ತಪ್ಪಾಗುತ್ತೆ. ಅವ್ರು 8 ಪಾಸ್ 9 ಹೋದ್ರೆ ಆ ಥರ ಸ್ಕೂಲಲ್ಲಿ ಓದ್ ಬಂದಿದ್ರೆ ಮಾತ್ರ ಅಡ್ಮಿಷನ್ ಮಾಡ್ತಾರೆ, ಇಲ್ಲಿದ್ರೆ ಮಾಡಲ್ಲ. ತಪ್ಪಾಗ್ತಾರೆ, ಮಕ್ಕಳು ಭವಿಷ್ಯದ ದೃಷ್ಟಿಯಿಂದ ತೊಂದರೆ ಆಗ್ತಾರೆ. ಅದೊಂದು ಮೇಜರ್ ಅಬ್ಸರ್ವೇಷನ್ ನಾನು ನೋಡಿರುವಂಥದ್ದು. ಇನ್ನು ನಿವೇಶನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದೆ. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಯಾವುದೇ ಶಾಲೆಯಾಗಲಿ ನಿಯಮ ನಿಬಂಧನೆಗಳಿಗೆ ಒಳಪಟ್ಟು ನಡೆಯಬೇಕು. ಅನುಮತಿ ಇಲ್ಲದೆ ಶಾಲೆ ನಡೆಸಿ ನಂತರ ಮಕ್ಕಳು ಬೇರೆ ಶಾಲೆಗೆ ಹೋದರೆ ಆಗ ಅವರ ಭವಿಷ್ಯದ ಗತಿಯೇನು? ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆಯಲ್ಲ. ಮಕ್ಕಳ ಮುಂದಿನ ಭವಿಷ್ಯದ ನಿಟ್ಟಿನಲ್ಲಿ ಈ ಕ್ರಮ ಅನಿವಾರ್ಯ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಅಗತ್ಯ ಕ್ರಮ ಜರುಗಿಸಲು ಬಿಇಒ ಅವರಿಗೆ ಸೂಚನೆ ನೀಡಿದ್ದು, ತಾಲೂಕಿನಲ್ಲಿ ಇಂತಹ ನಕಲಿ ಶಿಕ್ಷಣ ಸಂಸ್ಥೆಗಳಿಗೆ ಕಡಿವಾಣ ಹಾಕುವ ದಿಸೆಯಲ್ಲಿ ಮತ್ತಷ್ಟು ದಾಳಿ ನಡೆಸಲಾಗುವುದು ಎಂದರು. ಸಾಮಾನ್ಯ ಸಭೆಯಲ್ಲಿ ನಮ್ಮ ಈ ಭಾಗದ ಸದಸ್ಯರು 3-4 ಮೀಟಿಂಗ್ನಲ್ಲೂ ನಮ್ಗೆ ಈ ಶಾಲೆಯಲ್ಲಿ ಸಾಕಷ್ಟು ಲೋಪದೋಷಗಳಿವೆ ಅಂತ ನಮ್ಗೆ ಹೇಳ್ತಾನೆ ಬಂದು ಸಭೆ ಪ್ರತಿ ಸಭೆಯಲ್ಲಿ ಹೇಳ್ತಾ ಇರ್ಬೇಕು. ನಾನು ಅದಕ್ಕೆ ಇವತ್ತೊಂದು ಡೇಟ್ ಫಿಕ್ಸ್ ಮಾಡಿ ಬಿ ಅವ್ರಿಗೆ ನಡ್ರಿ, ಒಂದು ಎಲ್ಲ ಈ ಭಾಗದ ಕೆಲವು ಶಾಲೆಗಳಿಗೆ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಬಂದಾಗ ಈ ಶಾಲೆಗೂ ಬಂದಾಗ ಈ ಶಾಲೆದು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅಂತ ನಮ್ಮ ಸಾಹೇಬರಿಗೆ ಹೇಳ್ಕೊಂಡಾಗ ಯಾವುದು ದಾಖಲೆಗಳನ್ನ ಪೂರ್ವಕವಾಗಿ ಒದಗಿಸ್ತಾ ಇಲ್ಲ. ಏನಕ್ಕೆ ಹೇಳಿದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಹತ್ರ ಇದೆ ಅಂತಾರೆ, ಕೆಲವು ಕೊಡ್ತಾ ಇದ್ದಾರೆ, ಅದರಲ್ಲಿ ಟೀಚರ್ಸ್ ಆಗಿರ್ಬೋದು, ಈಗ ಮಾಟ ಮಾಡೋ ಶಿಕ್ಷಕರದ್ದು ದಾಖಲೆಗಳು ಕೇಳಿದ್ರು ಒರಿಜಿನಾಲಿಟಿ ಯಾವುದೂ ಇಲ್ಲ ಸರ್, ನಾಳೆ ಕೊಡ್ತೀನಿ ನಮ್ಮ ಮ್ಯಾನೇಜ್ಮೆಂಟ್ ಹತ್ರ ಇದೆ ಅಂತ ಹೇಳ್ತಿದ್ದಾರೆ. ಎರಡನೇದು ವೆಹಿಕಲ್ಗಳದು ನಮಗೆ ತೋರಿಸಿದ ಮಾಹಿತಿ ಪ್ರಕಾರ ಅಲ್ಲಿ 6-6 ತಿಂಗಳು ಆಗೋಗಿದೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿ. ಇನ್ನೊಂದು ಎರಡನೇದು ಏನಪ್ಪಾ ಅಂದ್ರೆ ನೋಡಿ, ಈಗ ಟ್ಯಾಂಕ್ ಓಪನ್ ಮಾಡ್ಕೊಂಡಿದ್ದಾರೆ, ಆ ಟ್ಯಾಂಕ್ನ ಯಾರು ಮಕ್ಕಳು ಬಿದ್ದರೆ ಏನಾಗುತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಟಾಯ್ಲೆಟ್ಸ್ ಎಲ್ಲ ಯಾವುದಕ್ಕೂ ಬಾಗಲಿಲ್ಲ, ಒಂದು ಟಾಯ್ಲೆಟ್ಸ್ಗೂ ಬಾಗಲಿಲ್ಲ. ಎಲ್ಲ ಹೆಣ್ಮಕ್ಳು ಇರುವಂತ ಇಲ್ಲಿ ಶಾಲೆಯಲ್ಲಿ ಎಷ್ಟಿದೆಪ್ಪ ಹೆಣ್ಮಕ್ಳು? ಅಲ್ಲಿ ಎಷ್ಟಿದೆ ಟೋಟಲ್ ಎಷ್ಟಿದೆ ಹೆಣ್ಮಕ್ಳು? 79 79 ಜನ ಹೆಣ್ಮಕ್ಳು ಇದ್ದಾರೆ. ಆ ಮಕ್ಕಳಿಗೆಲ್ಲ ಒಂದು ಟಾಯ್ಲೆಟ್ಗೆ ಟಾಯ್ಲೆಟ್ ಇದೆ, ಒಂದು 4-5 ಟಾಯ್ಲೆಟ್ಸ್ ಇದೆ. ಟಾಯ್ಲೆಟ್ಗೆ ಡೋರ್ ಒಂದಕ್ಕೂ ಇಲ್ಲ, ಒಂದೇ ಒಂದಕ್ಕೆ ಮಾತ್ರ ಡೋರ್ ಇದೆ. ಸೊ ಆಮೇಲೆ ಎರಡನೇದು ಏನಪ್ಪಾ ಅಂದ್ರೆ, ಇದು 20 ವರ್ಷದಿಂದ ಇನ್ನೂ ಲ್ಯಾಂಡೇ ಕನ್ವರ್ಷನ್ ಮಾಡ್ಕೊಂಡಿಲ್ಲ ಅಂತ. ಇನ್ನು ನಮ್ಮ ಇವರು ಸದಸ್ಯರು, ಈ ಭಾಗ ಸದಸ್ಯರು ದಾಖಲೆಗಳು ನೆನ್ನೆ ಮೊನ್ನೆ ಒದಗಿಸಿ ತಗೊಂಡಿದ್ದಾರೆ, ಆರ್ ಟಿ ಐನಲ್ಲಿ ಹಾಕೊಂಡು ತಗೊಂಡಿದ್ದಾರೆ. ತುಮಕೂರಿನಲ್ಲಿ ಎಂಐ ಲೈಫ್ ಸ್ಟೈಲ್ ಕಂಪನಿಯ ಇಂಡಿಯಾ ಶಾಪಿ ಎಂಬ ಆಯುರ್ವೇದ ಮಳಿಗೆ ಆರಂಭವಾಗಿದೆ. ತುಮಕೂರಿನಲ್ಲಿ ಎಂಐ ಲೈಫ್ ಸ್ಟೈಲ್ ಕಂಪನಿಯು ಆರಂಭವಾಯಿತು. ತುಮಕೂರಿನಲ್ಲಿ ಸುನೀಲ್ ರವರ ಮಾಲೀಕತ್ವದಲ್ಲಿ ಎಂಐ ಲೈಫ್ ಸ್ಟೈಲ್ ಕಂಪನಿ ಆರಂಭಗೊಂಡಿದ್ದು, ಕಡಿಮೆ ಬೆಲೆಯಲ್ಲಿ ಆಯುರ್ವೇದ ಉತ್ಪನ್ನಗಳು ದೊರೆಯಲಿದೆ. ಕಂಪನಿಯು ಇಂಡಿಯಾ ಶಾಪಿ ಎಂಬ ಹೆಸರಿನಲ್ಲಿ ಆರಂಭಗೊಂಡಿದ್ದು, ಎನ್ಟಿಸಿಯ ಪ್ರದೀಪ್ ಕುಮಾರ್, ಆರ್ಟಿಸಿಯ ಹೇಮಂತ್ ಚಾಲನೆ ನೀಡಿದರು. ಯಾರು ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅವರೆಲ್ಲ ಶ್ರೀಮಂತರ ಆಗ್ಲಿಕ್ಕೆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ. ಒಂದು ತುಂಬಾ ಜನ ಲೇಡೀಸ್ ಇಲ್ಲಿ ಬಹಳ ಚೆನ್ನಾಗಿ ಇದ್ರೆ 2024 ನನ್ನ ಮಾತು ನೀವು ಬಿಲೀವ್ ಮಾಡಿ ಬಿಲೀವ್ ಮಾಡದೇ ಇರಿ. 2024
ಹೈಯೆಸ್ಟ್ ವುಮನ್ ಎಂಟರ್ಪ್ರಿನರ್ಸ್ ಇರ್ತಾರಂತ ನಮ್ಮ ದೇಶದಲ್ಲಿ. ಇದು ಗ್ಲೋಬಲ್ ಸರ್ವೆ. ಮುಂಚೆ ತುಂಬಾ ಜನ ಮನೇಲಿ ಇರ್ತಾ ಇದ್ರಿ, ಇಲ್ಲ ಹೊರಗಡೆ ಬಂದು ಏನಾದರೂ ಮನೆ ಏನು ದುಡಿತಾ ಇದಾರೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ಕಮ್ ಮಾಡ್ಬೇಕಂತೇಳಿ ಅಪರ್ಚುನಿಟಿ ಬಂದಾಗ ಇಡೀ ಇಂಡಿಯಾದಲ್ಲಿ ಸುಮಾರು 2000 ಪ್ಲಸ್ ಸ್ಟಾಕ್ ಪಾಯಿಂಟ್ ಇದೆ ಈ ಥರ ಸ್ಟಾಕ್ ಪಾಯಿಂಟ್. ತುಮಕೂರಲ್ಲಿ ಈಗಷ್ಟೇ ಬಂದಿದೆ. ತುಮಕೂರಲ್ಲಿ ವೀಕ್ಲಿ ಬರೀ 2 ಲಕ್ಷ ಬಿಸ್ನೆಸ್ ಬರ್ತಾ ಇದೆ ಅಷ್ಟೇ, ಇಲ್ಲಿ ಮಂತ್ಲಿ 8 ಲಕ್ಷ ಬಿಸ್ನೆಸ್ ಬರ್ತಾ ಇದೆ ಅಷ್ಟೇ ಈಗ ರೈಟ್ ನೌ ತುಮಕೂರಲ್ಲಿ. ನಾನು ಸುನೀಲ್ ಸರ್ ಹತ್ರ ಮಾತಾಡ್ತದೆ ಏನಾದರೆ ನೆಕ್ಸ್ಟ್ 1 ಇಯರ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ತುಮಕೂರಲ್ಲಿ 1 ಕೋಟಿ ಬಿಸ್ನೆಸ್ ಬರುತ್ತೆ ವೀಕ್ಲಿ, 1 ಕ್ರೋರ್ ಬಿಸ್ನೆಸ್ ಬರುತ್ತೆ ತುಮಕೂರಲ್ಲಿ. ಯಾಕಂದ್ರೆ ನಾವು ನೋಡಿದಾಗ ಮೈಸೂರಲ್ಲಿ ಬರೀ 1 ಸ್ಟಾಕ್ ಪಾಯಿಂಟ್ ಇತ್ತು, ಅವಾಗ ಹೇಳ್ತಿದ್ರು 2 ಲಕ್ಷ 3 ಲಕ್ಷ ಬರ್ತಾ ಇತ್ತು, ಇವತ್ತು ಟೋಟಲ್ 25-30 ಲಕ್ಷ ಬಿಸ್ನೆಸ್ ಬರುತ್ತೆ ಅಲ್ಲಿ ವೀಕ್ಲಿ. ಟೋಟಲಿ 1.5-2 ಕೋಟಿ ಬಿಸ್ನೆಸ್ ಬರ್ತಾ ಇದೆ ಇಲ್ಲಿ ಮೈಸೂರೊಳಗಡೆ. ಈಗ 2 ಸ್ಟಾಕ್ ಪಾಯಿಂಟ್ ಇದೆ, ಇದು ಮಂಗ್ಳೂರು ಬಂದರೆ 2 ಸ್ಟಾಕ್ ಪಾಯಿಂಟ್ ಇದೆ, ಹಾಸನ 1 ಸ್ಟಾಕ್ ಪಾಯಿಂಟ್ ಇದೆ, ಶಿವಮೊಗ್ಗ 2 ಸ್ಟಾಕ್ ಪಾಯಿಂಟ್ ಇದೆ, ದಾವಣಗೆರೆ 2 ಸ್ಟಾಕ್ ಪಾಯಿಂಟ್ ಇದೆ, ಹುಬ್ಳಿ ಸ್ಟಾಕ್ ಪಾಯಿಂಟ್ ಇದೆ, ಬೆಳಗಾವಿ ಸ್ಟಾಕ್ ಪಾಯಿಂಟ್ ಇದೆ, ಹಲವರು ಎಲ್ಲೆಲ್ಲ ಡಿಸ್ಟ್ರಿಕ್ಟ್ ಎಲ್ಲ ಸ್ಟಾಕ್ ಪಾಯಿಂಟ್ ಇದೆ. ಬಟ್ ತುಂಬಾ ಲಾಂಗ್ ಟೈಮ್ ಗ್ಯಾಪ್ ಇತ್ತು. ಏನಂತ ಹೇಳಿದ್ರೆ ತುಮಕೂರವರು ಒಂದು ಸ್ವಲ್ಪ ಸ್ಲೀಪಿಂಗ್ ಸಿಟಿ ಅಂತ ಕರೀತಾರೆ ಸ್ವಲ್ಪ, ಹಾಗಾಗಿ ಒಂದು ಎಂಟರ್ಪ್ರಿನರ್ ವರ್ಲ್ಡ್ಗೆ ಕಾಲಿಟ್ಟಿದ್ರೆ ಇವತ್ತಿನ ಏನು ಇದು ನೋಡ್ತಾ ಇದ್ದೀರಾ ಸ್ಟಾಕ್ ಪಾಯಿಂಟ್. ಈ ಸಂದರ್ಭದಲ್ಲಿ ರೇಖಾ, ಕಿರಣ್ ಕುಮಾರ್, ಅರವಿಂದ್ ರಾಜ್, ಉಮಾ, ನಾಗರತ್ನ, ಶ್ರೀನಿವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲೆಯ ಗುಬ್ಬಿಯ ಕಲಾವಿದ ಪರಮೇಶ್ವರ್ ವಿವಿಧ ಪ್ರಶಸ್ತಿಗಳನ್ನು ಪಡೆದಿದ್ದು ಸಿದ್ಧಗಂಗಾ ಮಠಾಧ್ಯಕ್ಷರಿಂದಲೂ ಪ್ರಶಸ್ತಿ ಪಡೆಯುವ ಮೂಲಕ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಗುಬ್ಬಿ ತಾಲೂಕು ಎಂಎಚ್ ಪಟ್ಟಣದ ಸೇರ್ವೆಗಾರನ ಪಾಳ್ಯದ ಕಲಾವಿದ ಪರಮೇಶ್ವರ್ ಅವರು ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳಿಂದ ಪ್ರಶಸ್ತಿಯನ್ನ ಸ್ವೀಕರಿಸಿ ಆಶೀರ್ವಾದ ಪಡೆದುಕೊಂಡರು. 5 ಬೆರಳುಗಳಿಗೂ 5 ಕುಂಚಗಳನ್ನ ಕಟ್ಟಿಕೊಂಡು ಕೇವಲ 5 ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರವರ ಚಿತ್ರವನ್ನ ರಚಿಸಿದ್ದರಿಂದ ಎಕ್ಸಿಕ್ಯೂಟಿವ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯು ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಯನ್ನ ನೀಡಿದೆ ಎಂದು ಪರಮೇಶ್ ಹೇಳಿದ್ದಾರೆ. ಸುವರ್ಣ ಚಾರಿಟಬಲ್ ಟ್ರಸ್ಟ್ ಸೇರಿದಂತೆ ವಿವಿಧ ಪ್ರಶಸ್ತಿಗಳಿಗೆ ಪರಮೇಶ್ ಭಾಗಿಯಾಗಿದ್ದಾರೆ. ಸಿಂಗಾಪುರದಲ್ಲೂ ದೇಶದ ಮಣ್ಣು ತೆಗೆದುಕೊಂಡು ಹೋಗಿ ಅಲ್ಲಿ ಮಣ್ಣಿನಿಂದ ಕೆಂಪೇಗೌಡರ ಚಿತ್ರ ಬರೆದು ಎಲ್ಲರ ಪ್ರಶಂಸೆಗೆ ಪಾತ್ರನಾದೆ ಎಂದು ಪರಮೇಶ್ ಹೆಮ್ಮೆಯಿಂದ ಹೇಳುತ್ತಾರೆ. ಚಿಂತಾಮಣಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಗರಸಭೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮುಖಾಂತರ ನಗರಸಭೆಗೆ ಮುತ್ತಿಗೆ ಹಾಕಿ ಅರಿವಿಸಲೆ ಪ್ರತಿಭಟನೆ ನಡೆಸಲಾಯಿತು. ನಗರಸಭೆಯಲ್ಲಿ ಖಾತೆ ಬದಲಾವಣೆ ಮತ್ತು ಇ ಖಾತೆ ಮಾಡಿಕೊಡಲು ಅಧಿಕಾರಿಗಳು ಬಹಳ ವಿಳಂಬ ಮಾಡುತ್ತಿದ್ದು ನಗರಸಭೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ನಗರಸಭೆಯಲ್ಲಿ ದಲ್ಲಾಳಿಗಳ ಕಾಟ ಹೆಚ್ಚಾಗಿದೆ, ಇದಕ್ಕೆ ಕಡಿವಾಣ ಹಾಕಬೇಕೆಂದು ಎಚ್ಚರಿಕೆ ನೀಡಿದ್ದಾರೆ. ನಗರಸಭೆ ಚುನಾವಣೆಯಲ್ಲಿ ಗುರುತಿನ ಚೀಟಿ ತಿದ್ದುಪಡಿ ಸೇರಿದಂತೆ ಇನ್ನಿತರ ಆನ್ಲೈನ್ ಸೇವೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಸಕಾಲಕ್ಕೆ ಅಧಿಕಾರಿಗಳು ಕೆಲಸ ನಿರ್ವಹಿಸದೆ ವಿಳಂಬ ಮಾಡುತ್ತಿದ್ದಾರೆ. ಬೀದಿ ದೀಪಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ, ನೀರು ಸರಬರಾಜಿನಲ್ಲಿ ತಾರತಮ್ಯ, ಸಮರ್ಪಕ ನೀರು ಸರಬರಾಜು ಇಲ್ಲದೆ ನಗರದ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ನಗರದಲ್ಲಿ ರಸ್ತೆ, ಒಳಚರಂಡಿ, ಸ್ವಚ್ಛತೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳು ಹರಡುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಸುಮ್ಮನಿದ್ದಾರೆ. ನಗರದ ಸಾರ್ವಜನಿಕ ಆಸ್ಪತ್ರೆಯ ಹಿಂಭಾಗದ ಸೌದೆ ಮಂಡಿಯಲ್ಲಿ ಕಸದ ರಾಶಿ ಬಿದ್ದಿದ್ದು ಅದನ್ನ ಕಾಲಕಾಲಕ್ಕೆ ವಿಲೇವಾರಿ ಮಾಡದೇ ಇರುವುದರಿಂದ ಆಸ್ಪತ್ರೆಯ ರೋಗಿಗಳಿಗೆ, ಬಾಣಂತಿಯರಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಮಕ್ಕಳಿಗೆ ತೀವ್ರ ತೊಂದರೆಯಾಗಿ ಸಾಂಕ್ರಾಮಿಕ ರೋಗಗಳು ಹರಡುವಂತಾಗಿದೆ ಎಂದರು. ಅಂಗಡಿಗಳ ನಾಮಫಲಕಗಳನ್ನ ಕಡ್ಡಾಯವಾಗಿ ಕನ್ನಡದಲ್ಲೇ ಹಾಕುವಂತೆ ಒತ್ತಾಯಿಸಿ ಫುಟ್ಪಾತ್ ವ್ಯಾಪಾರಿಗಳಿಗೆ ವ್ಯವಸ್ಥಿತವಾದ ಸ್ಥಳ ಗುರುತಿಸುವಂತೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ ನಗರಸಭೆ ವಿರುದ್ಧ. ಇವತ್ತು ಚಿಂತಾಮಣಿ ನಗರಸಭೆ ಎಲ್ಲ ಹಂತಗಳಲ್ಲೂ ವೈಫಲ್ಯ ಆಗಿಬಿಟ್ಟಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದರೆ ಇವತ್ತು ಹಿಂದೊಮ್ಮೆ ಒಂದೇ ಒಂದು ಮಾದರಿ ನಗರಸಭೆ ಆಗಿದ್ದ, ರಾಜ್ಯಕ್ಕೆ ಮಾದರಿ ನಗರಸಭೆ ಆಗಿದ್ದ ಚಿಂತಾಮಣಿ ನಗರದಲ್ಲಿ ಒಳ್ಳೆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬರ್ತಾ ಇತ್ತು. ಇವತ್ತು ಚಿಂತಾಮಣಿ ನಗರ ಒಂದು ದೊಡ್ಡ ಕಸದ ತೊಟ್ಟಿ ಅಂತ ನಿರ್ಮಾಣ ಆಗಿದೆ. ಎಲ್ಲಿ ನೋಡಿದ್ರು ಕಸ. ಸ್ಪೆಷಲ್ ಆಗಿ ಇವತ್ತು ಅಗ್ರಹಾರ, ನೀಟಗಿರಿ ಕೋಟೆ, ಸುನ್ಶೆಟ್ಟಳ್ಳಿ, ಟಿಪ್ಪುನಗರ್ ಈ ಭಾಗಗಳಲ್ಲಿ ರಸ್ತೆಗಳಲ್ಲಿ ಲಾರಿ ಟನ್ಗಟ್ಟಲೆ ಕಸವನ್ನು ಸುರಿತಾ ಇದ್ದಾರೆ. ನಾವು ಇವತ್ತು ಸಾರ್ವಜನಿಕರು ಮೂಗು ಮುಚ್ಕೊಂಡು ಓಡಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಯಾರು ಕಾರಣ ಅಂತ ಕೇಳಕ್ ನಾನು ಮನೆ ಆಯ್ತರಲ್ಲಿ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ.
ಯಾಕೆ ಈ ರೀತಿ ನೀವು ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಾ, ಯಾಕೆ ಈ ರೀತಿ ನೀವು ಧೋರಣೆನ ತಾಳ್ತಾ ಇದ್ದೀರಾ? ಇವತ್ತು ಸಮರ್ಪಕವಾದ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಚಿಂತಾಮಣಿಯಲ್ಲಿ. ನಮ್ಗೆ ಸ್ವಾತಂತ್ರ್ಯ ಬಂದು ಇಷ್ಟು ಒಂದು ವರ್ಷಗಳಾದರೂ ಸಹ ಇವತ್ತಿಗೂ ಸಹ ಸರ್ಕಾರ ಒಂದು ಶುಚಿಯಾದ ಒಂದು ಶುದ್ಧವಾದ ನೀರನ್ನು ಪೂರೈಸಲು ವಿಫಲ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಒಂದು ನಾಚಿಕೆಯ ಸಂಗತಿಯನ್ನು ಕೇಳಿ ಇಷ್ಟಪಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ರವರು ಇಂದು ಪಾವಗಡ ಕೆಟ್ಟಿಹಳ್ಳಿಗೆ ಆಗಮಿಸಿದ್ದು ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಕ್ತ ಮೋಹನ್ ಭಾಗವತ್ ಅವರು ತಾಲೂಕಿನ ಸೀಗೇಪುರಕ್ಕೆ ಆಗಮಿಸಿದರು. ಸಂಘದ ಹಿರಿಯ ದಿವಂಗತ ನಾಗೇಶ್ರಾವ್ ಅವರ ಮನೆಗೆ ಭೇಟಿ ನೀಡಿದರು. ಈ ಹಿನ್ನೆಲೆಯಲ್ಲಿ ಪಾವಗಡದಿಂದ 16 ಕಿಲೋಮೀಟರ್ ದೂರವಿರುವ ಸೀಗೇಪುರ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತು. ಶ್ರೀರಾಮರಾಪುರ ರಸ್ತೆ ಉದ್ದಗಲಕ್ಕೂ ಕಾಕಿ ಸರ್ಪದವಲು ಎದ್ದು ಕಾಣುತ್ತಿತ್ತು. ಗಡಿಭಾಗ ಹಾಗೂ ನಕ್ಸಲ್ ಪೀಡಿತ ಪ್ರದೇಶವಾಗಿರುವ ಕಾರಣ ಪೊಲೀಸ್ ಇಲಾಖೆ ಟೈಟ್ ಸೆಕ್ಯೂರಿಟಿ ನೀಡಿತ್ತು. ಅಟಲ್ ಬಿಹಾರ್ ವಾಜಪೇಯಿ ಅವರ ನಿಕಟವರ್ತಿಗಳು ಹಾಗೂ ಆರ್ಎಸ್ಎಸ್ನಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದ ಸೀಕೆಪುರದ ದಿವಂಗತ ನಾಗೇಶ್ರಾವ್ ಆರ್ಎಸ್ಎಸ್ ಮುಖಂಡರೊಂದಿಗೆ ಒಡನಾಟವಿತ್ತು. ಅದರ ಹಿನ್ನೆಲೆಯಲ್ಲಿ ನಾಗೇಶ್ರಾವ್ ಮಗ ಆನಂದರಾವ್ ಅವರ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮೋಹನ್ ಭಾಗವತ್ ಆಗಮಿಸಿದ್ದಾರೆ ಎಂದು ವಿಶ್ಲೇಷಿಸಲಾಗುತ್ತದೆ. ಇಂದು ಸಂಜೆ ಸೀಕೆಪುರದ ಚನ್ನಕೇಶವ ಸ್ವಾಮಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಎಂದು ಮೂಲಗಳು ತಿಳಿಸಿವೆ. ಜನವರಿ 12 ರಿಂದ 18 ರವರೆಗೆ ತಿಪಟೂರಿನ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ಜನವರಿ 12 ರಿಂದ 18 ರವರೆಗೆ ತಿಪಟೂರು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಉಚಿತ ಶಸ್ತ್ರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಭಾರತೀಯ ವೈದ್ಯಕೀಯ ಸಂಘ ತಿಪಟೂರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ತಿಪಟೂರು ಮೂಲದ ಅಮೆರಿಕದ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಮತ್ತು ತಂಡದ ಸಹಯೋಗದಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಉಪಯೋಗ ಪಡೆಯಬೇಕಾಗಿ ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. 22 ಡಿಸೆಂಬರ್ ನನಗೆ ಈ ತಿಂಗಳ 21-22 ತಾರೀಕು ಶನಿವಾರ ಭಾನುವಾರ IMA ಇದು ಜನರಲ್ ಆಸ್ಪತ್ರೆಯಲ್ಲಿ ಪೇಷಂಟ್ ಕೂಡ ಸ್ಕ್ರೀನಿಂಗ್ ನಡೆಯುತ್ತೆ. ಮೊದಲನೇ ಬಾರಿ ಒಂದು ಫಾಲೋಅಪ್ ಮಟ್ಟದಲ್ಲಿ ಈ ಥರದ ಒಂದು ಫ್ರೀ ಸರ್ಜಿಕಲ್ ಕ್ಯಾಂಪ್ನ ತಾಲೂಕಿನ ಜಿಲ್ಲಾ ಮಟ್ಟದಲ್ಲೇ ನಡೆದಿದೆ ಅಂತ ನಮ್ಗೆ ಗೊತ್ತಿರುವಂತೆ ಇನ್ಫಾರ್ಮೇಶನ್ ಪ್ರಕಾರ ಇಲ್ಲ. ಆ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಅಮೆರಿಕದಿಂದ ಒಂದು ವಾರ ಡಾಕ್ಟರ್ ಬಂದು ಪೂರ್ತಿ ಇಲ್ಲೇ ಇತ್ತು. ಸುಮಾರು 100 ಆಪರೇಷನ್ಸ್ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಒಟ್ಟು ಕ್ಯಾಂಪಲ್ಲಿ ಇಟ್ಕೊಂಡಿದ್ದೀವಿ. ನಮ್ಮ ಜನರಲ್ ಆಸ್ಪತ್ರೆ ಎಲ್ಲ ಡಾಕ್ಟರ್ಗಳು, ತಿಪಟೂರಿನ ಎಲ್ಲ ಡಾಕ್ಟರ್ಗಳು ಮತ್ತು ತಿಪಟೂರಿಗೆ ಸಂಬಂಧ ಇರುವಂಥ ಬೇರೆ ಬೇರೆ ಊರಿನಲ್ಲಿರುವಂಥ ಡಾಕ್ಟರ್ಸ್ನೆಲ್ಲರನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಯಾರು ಈ ಊರಲ್ಲೇ ಹುಟ್ಟಿ ತಮ್ಮ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ತುಂಬ ಹೆಸರು ತಗೊಂಡು ಬೇರೆ ಬೇರೆ ಕಡೆ ಪ್ರಾಕ್ಟೀಸ್ ಮಾಡ್ತಾರೆ ಆ ಥರ ಡಾಕ್ಟರ್ಸ್ ಎಲ್ಲರೂ, ಉದಾಹರಣೆಗೆ ಡಾಕ್ಟರ್ ಚಂದ್ರಮೌಳಿ ಇರ್ಬೋದು, ಡಾಕ್ಟರ್ ಷಡಾಕ್ಷರ ಅವರ ಮಗ, ಈ ಥರದ 10 ಡಾಕ್ಟರ್ಗಳನ್ನ ಈ ಕ್ಯಾಂಪಲ್ಲಿ ನಾವು. ನಗರದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಇತಿಹಾಸದಲ್ಲೇ ಮೊದಲು ಎನ್ನುವಂತೆ ತಾಲೂಕಿನಲ್ಲಿ ಬೃಹತ್ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ. ಶಿಬಿರದಲ್ಲಿ ನೋಂದಣಿಯನ್ನು ಇದೇ ತಿಂಗಳು ಡಿಸೆಂಬರ್ 21-22 ಬೆಳಗ್ಗೆ 10 ಗಂಟೆಯವರೆಗೆ ನಡೆಯಲಿದ್ದು, ಶಿಬಿರದಲ್ಲಿ ಭಾಗವಹಿಸುವ ರೋಗಿಗಳು ಫಿಟ್ನೆಸ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಮತ್ತು ಬಿಪಿಎಲ್ ಕಾರ್ಡ್ ತರಬೇಕಿದೆ. ಶಿಬಿರದಲ್ಲಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯರು, ಖಾಸಗಿ ನರ್ಸಿಂಗ್ ಹೋಂ ವೈದ್ಯರು ಸೇರಿದಂತೆ ತಾಲೂಕಿನಲ್ಲಿ ವಿದ್ಯಾಭ್ಯಾಸ ಮಾಡಿ ದೇಶ ವಿದೇಶಗಳಲ್ಲಿ ಸೇವೆ ಮಾಡುತ್ತಿರುವ ತಜ್ಞ ವೈದ್ಯರು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಲಿದ್ದಾರೆ. ಅಮೆರಿಕದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪ್ರಶಾಂತ್ ಮತ್ತು ತಂಡ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳೊಂದಿಗೆ ಶಿಬಿರದಲ್ಲಿ ಭಾಗವಹಿಸುತ್ತಿದ್ದು, ಶಿಬಿರಕ್ಕೆ ಕನಿಷ್ಠ 3-4 ಕೋಟಿ ವೆಚ್ಚವಾಗಲಿದೆ ಎಂದು ತಿಳಿಸಿದರು. ಆರಾಮ ಮನೆಗೆ ಹೋಗುವಂತ ಒಂದು ಆಪರೇಷನ್ ಬೆಂಗಳೂರಿಂದ ದುರಿತ ವೈದ್ಯರು ಬರ್ತಾರೆ, ಅದಕ್ಕೋಸ್ಕರ ಅಂತ ಆಪರೇಷನ್ ಮಾಡಿದ್ವಿ. ಜೊತೆಗೆ ಎಲ್ಲ ಸರ್ಜಿಕಲ್ಸ್ ಇಲ್ಲಿ ಮಾಡುವಂಥದ್ದು ಅಂತ ಒಂದು ಕ್ಯಾನ್ಸರ್ ಆಪರೇಷನ್ಸ್ ಇರ್ಬೋದು, ಅಥವಾ ಥೈರಾಯ್ಡ್ ಇರ್ಬೋದು, ಅಥವಾ ಪೈಲ್ಸ್ಟರ್ ಆಪರೇಷನ್ ಇರ್ಬೋದು, ಅರ್ನಿಯ ಇರ್ಬೋದು, ಜೊತೆಗೆ ಗರ್ಭಕೋಶಕ್ಕೆ ಬಂದ್ಕೊಂಡು ಯಾವುದೇ ಒಂದು ಗಡ್ಡೆ ಇರ್ಬೋದು, ಅಂಡಾಶಯ ಸಂಬಂಧಪಟ್ಟು ಯಾವುದೇ ಗಡ್ಡೆಗಳು ಇರ್ಬೋದು, ಅದರ ಹೆಣ್ಮಕ್ಳು ಬರೋದು ಕ್ಯಾನ್ಸರ್ ಗಡ್ಡೆಗಳು, ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಎದೆ ಸಂಬಂಧಪಟ್ಟು ಯಾವ್ದಾರ ಗಡ್ಡೆಗಳು ಸಾಮಾನ್ಯ ಆಗುವಂಥದ್ದು, ಇದು ಎಲ್ಲ ಸರ್ಜಿಕಲ್ ಮತ್ತು ಸೀರೋಗೆ ಸಂಬಂಧಪಟ್ಟಿದೆ.
ಇವೆರಡು ಬಿಂದುವಿನಲ್ಲಿ ಎಲ್ಲ ಕಾಯಿಲೆಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.